ಇವತ್ತು ಒಳಗೆ ಬರುವಾಗ ಸುಮಾರು 40 ಸ್ಟಾಲ್ ಇದೆ. ಆ ಸ್ಟಾಲ್ ಅಲ್ಲಿ ಎಲ್ಲರಿಗೆ ಸಹ ವ್ಯವಹಾರ ಹೇಗೆ ಮಾಡ್ಬೇಕಂತ ಇಲ್ಲಿನ ಅಧ್ಯಾಪಕರು ಪ್ರಿನ್ಸಿಪಲ್ ಸರ್ ಹೇಳ್ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಒಂದು ದಾರಿಯಲ್ಲಿ ಹೋಗಿ ಈಗ ನೀವು ವ್ಯವಹಾರ ಹೇಗೆ ಮಾಡ್ತೀರಿ, ಮುಂದೊಂದು ದಿನ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ, ಆ ಒಂದು ಕೆಲಸಕ್ಕೆ ನಿಮ್ಗೆ ಇವತ್ತು ಇಲ್ಲೊಂದಿಷ್ಟೊಂದು ವ್ಯವಹಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಸಹ ಗಮನದಲ್ಲಿಟ್ಕೊಳ್ಳಿ. ಯಾಕೆಂದ್ರೆ ನಾನು ಇವತ್ತೊಂದು ಇಲ್ಲಿ ಮಾತಾಡಲಿಕ್ಕೆ ಬರಬೇಕಾದ್ರೆ ನಿಮ್ಮಂತ ಮಕ್ಕಳು ಎಲ್ಲ ತಾಯಿಯಂದಿರು ಎಲ್ಲ ಅಣ್ಣಂದಿರ ಆಶೀರ್ವಾದದಿಂದ ನಾನು ಈ ವೇದಿಕೆಯಲ್ಲಿದ್ದೇನೆ. ಇವತ್ತು ಒಂದು ವೇದಿಕೆಗೆ ಬರಬೇಕಾದ್ರೆ ಎಲ್ಲರೂ ಒಂದು ಎಲೆಮರೆ ಕಾಯಿ ಆಗಿರ್ತೀರಿ. ಇದರಲ್ಲಿ ಎಷ್ಟೋ ಜನ ಸಾಧಕರಿದ್ದೀರಿ ನೀವು. ಇಲ್ಲಿ ಕುಳಿತಿರುವ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಲಿ, ನಿಮ್ಮಲ್ಲಿ ಒಂದು ಪ್ರತಿಭೆ ಇದೆ. ಆ ಪ್ರತಿಭೆ ಏನಂತಲ್ಲ, ನೀವು ನಿಮ್ಮ ಶಾಲೆಯಲ್ಲಿ ತೋರಿಸಿದ್ರೆ, ಇವತ್ತು ನೀವು ಎಲ್ಲಿ ತೋರಿಸಿದ್ರಿ, ಅದು ಮುಂದೊಂದಿನ ನೀವು ಕಂಡ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಒಂದು ಸಾಧನೆಯನ್ನು ಮಾಡ್ಬೋದು. ಈಗ ಎಷ್ಟೋ ಮಕ್ಕಳಿದ್ದಾರೆ, ಮಕ್ಕಳಿಲ್ಲ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಎಷ್ಟು ಜನ ತಮ್ಮ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಊಟ ತಿಂಡಿ ಮಾಡ್ತೀರಿ. ಮೊದಲು ನೀವು ಊಟ ತಿಂಡಿ ಮಾಡುವಾಗ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಅನ್ನು ಸ್ವಲ್ಪ ಒಂದು 5-10 ನಿಮಿಷ ಬಿಟ್ಟಿರ್ಬೇಕಾಗುತ್ತೆ. ಯಾಕೆಂದ್ರೆ ಎಷ್ಟೋ ಮಕ್ಕಳು 14-15 ವರ್ಷ ಚಿಕ್ಕ ಮಕ್ಕಳಿಂದ ಇದ್ದು ಎಲ್ಲರ ಕೈಯಲ್ಲಿ ಸಹ ಮೊಬೈಲ್. ಆ ಮೊಬೈಲ್ ಅನ್ನು ಸ್ವಲ್ಪ ಊಟ ತಿಂಡಿಗಾದ್ರೂ ಸಹ ನೀವು ಕಮ್ಮಿ ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿ ತಾಯಿ ತಂದೆ ಹೆಚ್ಚಿನ ಕಡೆ ಈಗ ಚಿಕ್ಕ ಮಕ್ಕಳು ಸಹ ಮನಸ್ಸಿಗೆ ಏನಾದ್ರೂ ನೋವಾದ್ರೆ ತಾಯಿ ತಂದೆ ಏನಾದ್ರು ಬೈದ್ರೆ ಶಾಲೆಯಲ್ಲಿ ಗುರುಗಳು ಏನಾದ್ರು ಹೇಳಿದ್ರೆ ಸಿಟ್ಟಲ್ಲಿ ಹೋಗಿ ಎಲ್ಲಾದ್ರೂ ಜೀವಕ್ಕೆ ಅಪಾಯ ಮಾಡ್ಕೊಳ್ತೀರಿ. ಯಾಕೆಂದ್ರೆ ಮೊನ್ನೆ ನಾನು ದಾವಣಗೆರೆಯಲ್ಲಿ ಸಹ ಒಂದು 13 ವರ್ಷದ ಒಂದು ಹೆಣ್ಣು ಮಗಳು ತಾಯಿ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಮೊನ್ನೆ ನಮ್ಮ ಊರಿನ ಪಕ್ಕ ಉಡುಪಿ ಹತ್ರ ಒಂದು ಶಾಲೆಯ ಒಂದು 13 ವರ್ಷದ ಹುಡುಗ ತಂದೆ ತಾಯಿಗೇನೋ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಶಾಲೆಯ ಬಾವಿಗೆ ಬಿದ್ದು ಮಾತ್ರ ಯಾರಿಗೆ ಕಮ್ಮಿ ಆಗುದು? ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬೆಳೆಸ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ? 1 ವರ್ಷದಿಂದ 15 ವರ್ಷ ದೊಡ್ಡವರಾಗ್ಲಿ ಎಷ್ಟು ಕಷ್ಟ ಆಗ್ತದೆ? ಅದಕ್ಕೆ ಹೇಳ್ತಿದ್ದೇನೆ, ಮೊದಲನಾಗಿ ತಂದೆ ತಾಯಿ ಮಕ್ಕಳಿಗೆ ಚಿಕ್ಕದಿರುವಾಗ ಊಟ ತಿಂಡಿಯನ್ನು ಕೊಡೋದು ತಪ್ಪು ಮಾಡ್ತಾರೆ. 20 ವರ್ಷದ ಹಿಂದೆ ಮಕ್ಕಳಿಗೆ ಊಟ ಕೊಡುವಾಗ ಬಾನಲ್ಲಿ ಚಂದಿರ ತೋರಿಸ್ತಾರೆ, ನಕ್ಷತ್ರ ತೋರಿಸ್ತಾರೆ, ಎದುರಿಸಿ ಗುಂಗ ಬಂತಂತ ಹೇಳಿ ಊಟ ಕೊಡ್ತಾರೆ. ಆದರೆ ಈಗಿನ ತಂದೆ ತಾಯಿ ತಪ್ಪು ಮಾಡ್ತಾ ಇದ್ದಾರೆ. ಈಗಿನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಊಟ ಮಾಡುವಾಗ ಆ ಮೊಬೈಲ್ ಹಾಕಿ ಅದರಲ್ಲಿ ಡೋರೆಮಾನ ಮಿಕ್ಕಿ ಮೌಸ್ ಹಾಕಿ ಏನಾದ್ರೂ ಹಾಕಿ ಊಟ ಕೊಡ್ತಾರೆ. ಅದು ತಂದೆ ತಾಯಿ ಮಾಡೋ ತಪ್ಪು. ಅದರಿಂದ ಆ ತಂದೆ ತಾಯಿ ತಪ್ಪು ಮಾಡಿದ್ರು ಸಹ ಎಲ್ಲ ವಿದ್ಯಾರ್ಥಿಗಳು ಸಹ ನೀವು ಊಟ ಮಾಡುವಾಗ ತಿಂಡಿ ಮಾಡುವಾಗ ಯಾವತ್ತು ಮೊಬೈಲ್ ಅನ್ನು ಬಳಸಬೇಡಿ. ಎಷ್ಟು ಜನ ಮೊಬೈಲ್ ಬಳಸ್ತೀರಿ ಇಲ್ಲಿ ವಿದ್ಯಾರ್ಥಿಗಳು? ಕೈ ಎತ್ತಿ ಊಟ ತಿಂಡಿ ಮಾಡುವಾಗ ಯಾರು ಇಲ್ಲ. ಒಳ್ಳೇದಾಗಿದೆ, ಎಲ್ರು ಸಹ ಒಳ್ಳೆ ಜನತಾ ಶಾಲೆ ಕಾಲೇಜಲ್ಲಿ ಎಲ್ಲ ಶಿಕ್ಷಣ ಟೀಚರ್ ಅವರು ಒಳ್ಳೆ ವಿದ್ಯೆ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಸಹ ಹೇಳೋದಿಷ್ಟೇ. ಯಾಕೆಂದ್ರೆ ನಾನೊಬ್ಬ ಮುಳುಗು ತಜ್ಞ. ಮುಳುಗು ತಜ್ಞ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಎಷ್ಟೋ ಮಕ್ಕಳು ಎಷ್ಟೋ ಜನ ಇದ್ದಾರೆ, ಏನಂದ್ರೆ ಸ್ವಲ್ಪ ನೋವಾದ್ರೆ ಸಾಕು, ಏನಾದ್ರೂ ಮನಸ್ಸಿಗೆ ನೋವಾದ್ರೆ ದೊಡ್ಡವರು ಸಾಕಿ ನೋವಾದ್ರೂ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಮೊನ್ನೆ ನಮ್ಮ ಬಾಗಲಕೋಟೆ ಹತ್ರ ತಂದೆಗೆ ಏನು ಸಾಲ ಮಾಡಿದ್ದಾರೆ, ಸಾಲ ಮಾಡಿದಕ್ಕೆ ಸಾಲ ಕಟ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ತನ್ನ 1 ವರ್ಷದ ಮಗು 2 ವರ್ಷದ ಮಗು 4 ವರ್ಷದ ಮಗು ತಗೊಂಡೋಗಿ ಸೇತುವೆಗೆ ಹಾಕಿ ತಾನು ಮರಣ ಪಟ್ಟಿದ್ದಾನೆ. ಆದ್ರಿಂದ ಎಲ್ರಿಗೂ ಹೇಳ್ತಾ ಇದ್ದೇನೆ, ಎಲ್ಲ ತಂದೆ ತಾಯಿಗೆ ಹೇಳ್ತಾ ಇದ್ದೀನಿ, ಏನಂದ್ರೆ ಕಷ್ಟ ಮನುಷ್ಯಗೆ ಬರದೆ ಮರಕ್ಕೆ ಬರ್ತದ. ಆದ್ರಿಂದ ನಿಮ್ಮ ಮಕ್ಕಳನ್ನು ಸಹ 4 ಗೋಡೆ ಮಧ್ಯೆ ಯಾವತ್ತೂ ಬಿಡಬೇಡಿ. ಅವರಿಗೆ ಸಹ ಒಂದು ಫ್ರೀಯಾಗಿ ಬಿಡ್ಬೇಕು. ಅವರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಏನ್ ಮಾಡ್ತಾರೆ, ಶಾಲೆಯಲ್ಲಿ ಸಾಗಿ ಆ ಗುರುಗಳು ಸುಮಾರು ಆ ಶಾಲೆಯಲ್ಲಿ ಕಲಿಕ್ಕೆ ಎಷ್ಟು ವರ್ಷದಿಂದ ಆ ಮಕ್ಕಳಿಗೆ ನೀವು ನೋಡೋದು ತಂದೆ ತಾಯಿ ಶಾಲೆ ಆಯ್ತು ಆಟ ಬಂತು ಗಾಡಿ ಹತ್ತಿಸ್ಬಿಡ್ತೀರಿ. ಆದ್ರೆ ಆ ಟೀಚರ್ನವರು ಆ ಮಾಸ್ಟರ್ನವರು ಆ ಶಾಲೆಯಲ್ಲಿ ಎಷ್ಟು ಕಷ್ಟಪಡ್ತಾರೆ ನಿಮ್ಗೋಸ್ಕರ.
ಅವರು ಕಲಿಸಿದ ವಿದ್ಯೆಯನ್ನೆಲ್ಲ ನಿಮಗೆ ದಾರಿ ಕೊಡ್ತಾರೆ. ಆದ್ರಿಂದ ನೀವೆಲ್ಲ ಒಂದು ದೇಶದ ಒಂದು ಒಳ್ಳೆ ಪ್ರಜೆ ಆಗಬೇಕು. ಇಲ್ಲಿ ಬಂದಿರ್ಬೇಕ ಎಲ್ಲ ಮಕ್ಕಳು ಸಹ ಪಿ ಯು ಕಾಲೇಜಿನ ಎಲ್ಲರೂ ಸಹ ನೀವು ಕಿವಿಯಲ್ಲಿ ಹಾಕೊಳ್ಬೇಕು. ನಿಮ್ಮ ತಂದೆ ತಾಯಿಯವರ ಒಂದ್ಸಲ ಮುಖ ನೋಡ್ಕೊಳ್ಳಿ, ಯಾಕೆಂದ್ರೆ ನಿಮ್ಮನ್ನು ಒಂದು ನಮ್ಮ ದೇಶದ ಒಂದು ಒಳ್ಳೆ ವಿದ್ಯಾರ್ಥಿ ಆಗ್ಬೇಕಂತ ಎಷ್ಟು ಕಷ್ಟಪಡ್ತಾರೆ. ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡಲಿಕ್ಕೆ ನಮ್ಮ ಗುರುಗಳು ತಮ್ಮ ದಿನವಿಡಿಯನ್ನು ಇಲ್ಲೇ ಶಾಲೆಯಲ್ಲಿ, ಯಾಕೆಂದ್ರೆ ಅವರ ಮನೆಯಲ್ಲಿ ಟೀಚರ್ಸ್ ಅವರ ಮನೆಯಲ್ಲಿ ಮಕ್ಕಳು ಹುಷಾರಿಲ್ಲದ ಸಹ ಮನೆಯಲ್ಲಿ ಬಿಟ್ಟು ನಿಮಗೆ ನಿಮಗೋಸ್ಕರ ಪಾಠ ಹೇಳಲಿಕ್ಕೆ ಬರ್ತದೆ. ಎಷ್ಟೋ ಟೀಚರ್ ನಾನು ನೋಡಿದ್ದೇನೆ ತನ್ನ ಮನೆಯನ್ನು ಮಕ್ಕಳಲ್ಲೂ ಮನೆಯಲ್ಲಿ ಬಿಟ್ಟು ಆಸ್ಪತ್ರೆ ಕರ್ಕೊಂಡು ಹೋಗಲಿ ಎಷ್ಟು ಬಂಗಾದ್ರೂ ಸಹ ನಿಮಗೆ ಒಂದು ಸುಮಾರು ಒಂದು ಕ್ಲಾಸಲ್ಲಿ 40 ಮಕ್ಕಳಿಗೆ ಪಾಠ ಮಾಡ್ತಾರೆ. ಆ ತಾಯಿಗೆ ನಾನು ಆ ಗುರುಗಳಿಗೆ ನಾನು ಹೃದಯಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಯಾಕೆಂದ್ರೆ ಅವರು ಎಷ್ಟು ನೋವಿದ್ರು ಪರವಾಗಿಲ್ಲ, ನೀವೊಂದು ದೇಶದ ಒಳ್ಳೆ ಪ್ರಜೆ ಆಗ್ಬೇಕು. ಅದರಿಂದ ಇಲ್ಲಿರುವ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಮೊಬೈಲ್ ಅನ್ನು ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿ, ಅದರಿಂದ ದುಷ್ಪರಿಣಾಮಗಳು ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಮಂಡ್ಯದಲ್ಲಿ ಒಂದು ವಾರ ಆದಷ್ಟೇ 14 ವರ್ಷದ ಹುಡುಗಿ ತಾಯಿ ಮೊಬೈಲ್ ಕೊಡಲಿಲ್ಲ ಅಂತೇಳಿ ಓಡಿ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ಲು, ಯಾರ ದುಷ್ಟರ ಕಣ್ಣಿಗೆ ಬೀಳಲಿಲ್ಲ. ಮರುದಿವಸ ನಮ್ಮ ವ್ಯಾಟ್ಸಪ್ ಅಲ್ಲೆಲ್ಲ ಹುಡುಗಿ ಓಡಿ ಹೋದ ವಿಷಯ ಹಾಕಿದ್ಮೇಲೆ ತಕ್ಷಣ ಅಲ್ಲಿಂದ ಕರ್ಕೊಂಡು ಬಂದು ಮನೆಗೆ ಬಿಟ್ಟಿದ್ದಾರೆ. ಇದೇ ರೀತಿ ತುಂಬಾ ಮಕ್ಕಳು ಮೊಬೈಲ್ ಇಂದ ದುಷ್ಪರಿಣಾಮ. ನಿಮ್ಗೆ ಪಾಠ ಬರ್ತದೆ, ಪಾಠ ಓದಿ ನೀವು ಅಲ್ಲೇ ಇಡಬೇಕು. ಯಾಕೆಂದ್ರೆ ಅದರಿಂದ ನೀವು ದುಷ್ಪರಿಣಾಮಗಳು ನೋಡಿದ್ರೆ ತುಂಬಾ ಕಷ್ಟ ಆಗ್ತದೆ. ಯಾಕೆಂದ್ರೆ ನೀವು ನಮ್ಮ ದೇಶದ ಒಂದು ಭದ್ರ ಬುನಾದಿ, ನಿಮ್ಮಲ್ಲಿ ಸಹ ಒಂದು ಸಾಧನೆ ಮಾಡುವ ಒಂದು ಪ್ರಯತ್ನ ನಿಮ್ಮಲ್ಲಿದೆ. ಆದ್ರಿಂದ ನಾವು ನೋಡಿ ಇವತ್ತು ಈ ಮಟ್ಟ ಬರಬೇಕಾದ್ರೆ ನನಗೆ ಸಹ ಕಷ್ಟ ಎಲ್ಲ ಆಗಿದೆ. ನಿಮ್ಮಲ್ಲಿ ಹೇಳ್ಕೊಳ್ಳೋದಾದ್ರೆ ಹೇಳ್ಕೊಳ್ಬಹುದು, ನಾನು ಸಹ ನೋಡಿ ನನಗೆ ಮದುವೆ ಆಗಿ ಸುಮಾರು 25 ವರ್ಷಗಳಾಗಿದೆ. ನನಗೆ ಸಹ 3 ಮಕ್ಕಳಿದ್ದಾರೆ. ಓಡಾಡುವವರಲ್ಲ, ಶಾಲೆ ಹೋಗುವವರಲ್ಲ, 3 ಮಕ್ಕಳು ಸಹ ವಿಶೇಷ ಚೇತನರು. 3 ಮಕ್ಕಳು ವಿಶೇಷ ಚೇತನರು. ಅದರಲ್ಲಿ ಸಹ ನನ್ನ ದೊಡ್ಡ ಮಗ 23 ವರ್ಷದವ, 2ನೇ ಮಗ 21 ವರ್ಷ, ಮತ್ತೊಂದು ಮಗಳಿದ್ದಾಳೆ 7 ವರ್ಷ. ಆ 3 ಮಕ್ಕಳು ಸಹ ಶಾಲೆಗೆ ಹೋಗಿಲ್ಲ. ಇವತ್ತು ಇಲ್ಲಿನ ಗಣೇಶ್ ಸರ್ ನನಗೊಂದು ನಿಮ್ಮಂತ ಎಲ್ಲ ಮಕ್ಕಳು ನೋಡುವ ಒಂದು ಅವಕಾಶ ಮಾಡಿಕೊಟ್ಟಿದ್ರಲ್ಲ, ನಿಮಗೆಲ್ಲರಿಗೂ ಸಹ ನಾನು ಹೃದಯಪೂರ್ವಕ ವಂದಿಸ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಮಕ್ಕಳು ಶಾಲೆಗೆ ಹೋಗಿಲ್ಲ ಅಂದ್ರೂ ಸಹ ಇಷ್ಟು ಮಕ್ಕಳು ನೋಡುವ ಒಂದು ಭಾಗ್ಯ ಕೊಟ್ರಲ್ಲ, ಅದಕ್ಕಿಂತ ಪುಣ್ಯ ನನಗೇನಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ ಮಕ್ಕಳೇ, ಆದಷ್ಟು ನೀವು ಸಹ ಓದಿ ಒಳ್ಳೆಯ ಉದ್ದೇಶದಿಂದ. ಯಾಕೆಂದ್ರೆ ನಿಮ್ಮಲ್ಲಿ ಈಗಲೇ ಒಂದು ಸ್ಪೀಡ್ ಇರಬೇಕು. ನಾನೊಂದು ಏನೋ ಒಂದು ಸಾಧನೆ ಮಾಡ್ಬೇಕಂದಿದ್ರೆ ಅದನ್ನೇ ಮಾಡ್ಬೇಕು ನೀವು. ಯಾಕೆಂದ್ರೆ ನೀವು ನಾನು ಪೈಲಟ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಎಲ್ಲರ ಕನಸು ಇರ್ತದೆ ಆಗ್ಲಿ, ಆದ್ರೆ ಅದರಲ್ಲಿ ಸಹ ಒಳ್ಳೆಯ ಗುಣ ಇರಬೇಕು, ಮಾನವ ಗುಣ ಇರಬೇಕು, ಮಾನವತೆ ಇರಬೇಕು. ಅದನ್ನೆಲ್ಲ ಒಗ್ಗೂಡಿಸಿಕೊಂಡ್ರೆ ನೀವು ದೇಶದ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಮೇಧಾವಿ ವ್ಯಕ್ತಿಗಳಾಗಿ ಆಗ್ತೀರಿ ನೀವು. ಯಾಕೆಂದ್ರೆ ನೀವೆಲ್ಲ ಒಳ್ಳೆಯ ಉದ್ದೇಶದಿಂದ ಈ ಶಾಲೆಯಲ್ಲಿ ಓದಿ ಮೊದಲನಾಗಿ ನಿಮ್ಮ ತಂದೆ ತಾಯಿಗೆ ನೀವೆಷ್ಟು ಓದಿದ್ರು ಸಹ ನಿಮ್ಮ ಹೆಸರು ಬರೋದು ಯಾವಾಗ ಫಸ್ಟ್ ನಮ್ಗೆ ನಿಮ್ಮ ಶಾಲೆ ಹೆಸರು ಬರೋದು ಈ ಶಾಲೆ. ನೀವೆಲ್ಲಿ ಕಲ್ತಿದ್ದೀರಿ ಆ ಶಾಲೆ ಫಸ್ಟ್ ಹೆಸರು ಹೇಳ್ತಾರೆ, ಆಮೇಲೆ ನಿಮ್ಮ ತಂದೆ ತಾಯಿ ಹೆಸರು ಹೇಳ್ತಾರೆ, ಆಮೇಲೆ ನಿಮ್ಮ ಹೆಸರು ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿಯ ಶಾಲೆಯ ಗುರುಗಳ ಹೆಸರನ್ನು ನೀವು ತಪ್ಪದೆ ಒಂದು ಮಾಡಿ ಅಂತ ನಿಮ್ಮೆಲ್ಲರಿಗೂ ಸಹ ಕೈ ಮುಗಿದು ನಾವು ವಂದಿಸ್ತಿದ್ದೀನಿ ಮಕ್ಕಳೇ. ಇವತ್ತು ಎಷ್ಟೊಂದು 4,000 ಮಕ್ಕಳಿದ್ದಾರೆ ಇಲ್ಲಿ. ನೀವೆಲ್ಲ ಸಹ ಇವತ್ತು ಇವತ್ತಿನಿಂದ ನಾಳೆ ಬೆಳಿಗ್ಗೆ ಆದ್ಮೇಲೆ ಯಾರಿಗಾದ್ರೂ ಒಂದು ಸಹಾಯ ಮಾಡೋದನ್ನು ಕಲ್ತ್ಕೊಳ್ಳಿ. ಬೆಳಿಗ್ಗೆ ಎದ್ಮೇಲೆ ನಿಮ್ಮ ಕೈಯಲ್ಲಿ ಏನಾಗ್ತದೆ ಅದನ್ನು ಸಹಾಯ ಮಾಡಿ. ಹಣ ಅಲ್ಲ,
ನೀವು ಎಲ್ಲಾದ್ರೂ ದಾರಿಯಲ್ಲಿ ಹೋಗುವಾಗ ಯಾರಾದ್ರೂ ವಯಸ್ಸಾದ್ರೆ ದಾರಿಯಿಂದ ಈಚೆ ಮಾಡೋದನ್ನು ಸಹಾಯ ಮಾಡಿದ್ರು ಸಾಕು. ಅದು ಆ ಗುಣವನ್ನು ನೀವು ಮಾಡ್ಕೊಳ್ಬೇಕು, ಈಗಲಿಂದ ಸ್ಟಾರ್ಟ್ ಮಾಡ್ಬೇಕು. ಯಾಕೆಂದ್ರೆ ಒಬ್ಬರಿಗೆ ಸಹಾಯ ಮಾಡೋ ಗುಣ ಇಟ್ಕೊಂಡ್ರೆ ನಿಮ್ಗೆ ಮತ್ತೊಂದು ದಿನ ನೀವೆಂತ ಒಂದು ವ್ಯವಹಾರ ಮಾಡಿದ್ರು ಸಹ ನಿಮ್ಗೆ ಪ್ರತಿಫಲ ಇರ್ತದೆ. ದೇವರು ಎಲ್ಲಿದ್ರು ಸಹ ನಿಮ್ಗೆ ಒಳ್ಳೇದ್ ಮಾಡ್ತಾರೆ.